ವಿವೇಕಾನಂದ ಯುವಕ ಸಂಘದಿಂದ ಚಿಕ್ಕಮಗಳೂರು ನಗರದ ಕಲ್ದೊಡ್ಡಿ ಶಾಂತಿನಗರದಲ್ಲಿ ಸ್ವಾಮಿ ವಿವೇಕಾನಂದ 161ನೇ ಜನ್ಮದಿನದ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿತ್ತು. ಅಯೋಧ್ಯಾಪತಿ ಶ್ರೀರಾಮಚಂದ್ರಕಿ ಕಾರ್ಯಕ್ರಮವನ್ನು ಉದ್ಘಾಟಿಸಿ ಮಾತನಾಡಿದ ವಿವೇಕಾನಂದ ಯುವಕ ಸಂಘದ ಅಧ್ಯಕ್ಷ ರಾಜು ಆರ್, 100 ಜನ ಬಲಿಷ್ಠವಾಗಿರುವ ತರುಣರು ಸದೃಢವಾಗಿ ನಿಂತರೆ ಭಾರತವನ್ನು ದಾಸ್ಯದ ಸಂಕೋಲೆಯಿಂದ ಮುಕ್ತಿಗೊಳಿಸಬಹುದು, ಇಡೀ ದೇಶವನ್ನ ವಿಶ್ವ ಗುರುವನ್ನಾಗಿಸಬಹುದು ಎಂದು ಹೇಳಿದರು. ವಿವೇಕಾನಂದರು 1800ರಲ್ಲೇ ಅನ್ಕೊಂಡಿದ್ರು, ಭಾರತವನ್ನ ವಿಶ್ವ ಗುರುವಾಗಿ ಮಾಡ್ತೇನೆ, ಇಡೀ ದೇಶದಲ್ಲಿ 100 ಜನ ಬಲಿಷ್ಠವಾಗಿರ್ತಕ್ಕಂಥ ತರುಣರನ್ನು ಕೊಡಿ ಅಂತೇಳಿ. ದುರ್ದೈವ ವಶಾತ್ ಅವತ್ತಿನ ಕಾಲದಲ್ಲಿ ನಮ್ಮ 100 ಜನ ತರುಣರು ಒಟ್ಟಾಗ್ಲಿಲ್ಲ. ಇವತ್ತು ಭಾರತ ವಿಶ್ವಗುರು ಆಗುವಂತ ಒಂದು ಸಮಯ ಸನ್ನಿಧವಾಗ್ತಾ ಇದೆ. ನೀವು ಕಾಣ್ತಾ ಇರಬಹುದು ದೇಶದಲ್ಲಿರ್ತಕ್ಕಂತ ಸಮಸ್ಯೆಗಳು 10 ಹಲವಾರು, ಭ್ರಷ್ಟಾಚಾರ, ಮತಾಂತರ, ಭಯೋತ್ಪಾದನೆ, ಇವೆಲ್ಲವನ್ನು ಮೆಟ್ಟಿ ಇವತ್ತು ನಮ್ಮನ್ನ ಆಳ್ತಕ್ಕಂತ ಒಬ್ಬ ಸಮರ್ಥ ನಾಯಕ ಕೇಂದ್ರದಲ್ಲಿ ಬಂದಿದ್ದಾನೆ. ಹಾಗಾಗಿ ನಿಮಗೆ ಗೊತ್ತಿರಬಹುದು, ಕಳೆದ 400 ವರ್ಷಗಳಿಂದ ಭಾರತದಲ್ಲಿ ಒಂದು ಕಳಂಕಿತ ಕಟ್ಟಡ ಇತ್ತು. ಆ ಕಟ್ಟಡವನ್ನ 1992 ಡಿಸೆಂಬರ್ 6ರಲ್ಲಿ ಲಕ್ಷಾಂತರ ಕರಸೇವಕರ ಒಂದು ದಾಳಿಗೆ ತುತ್ತಾಗಿ ಅದನ್ನು ನೆಲಸಮ ಮಾಡಲಾಯಿತು. ಕಳೆದ ಸರ್ಕಾರ ಅಧಿಕಾರಕ್ಕೆ ಬಂದ ತಕ್ಷಣ ತಮಗೆಲ್ಲ ಗೊತ್ತಿರುವ ಹಾಗೆ ಅಯೋಧ್ಯೆಯಲ್ಲಿ ರಾಮ ಮಂದಿರದ ಶಂಕುಸ್ಥಾಪನೆ ಆಯಿತು. ಇದೇ ಜನವರಿ 22ನೇ ಲೋಕಾರ್ಪಣೆಗೊಳ್ಳುತ್ತೆ. ಈ ಸುಸಂದರ್ಭದಲ್ಲಿ ಈ ಒಂದು ಕಾರ್ಯಕ್ರಮದಲ್ಲಿ ನಾವೆಲ್ಲ ಪಾಲ್ಗೊಂಡಿದ್ದೇವೆ. ಇದರ ನಿಮಿತ್ತವಾಗಿ ಎಲ್ಲ ದೇವಸ್ಥಾನಗಳಲ್ಲೂ ಕಾರ್ಯಕ್ರಮ ಆಗ್ಬೇಕಂತ ವಿವೇಕಾನಂದ ಯುವಕ ಸಂಘ ನಿಶ್ಚಯ ಮಾಡಿದೆ. ಈ ಒಂದು ಕಾರ್ಯಕ್ರಮದಲ್ಲಿ ನನಗೊಂದು 2 ಮಾತುಗಳನ್ನ ಆಡ್ಲಿಕ್ಕೆ ಅವಕಾಶ ಮಾಡಿಕೊಟ್ಟಂತ ತಮಗೆಲ್ಲರಿಗೂ ಒಂದ್ಸುತ್ತ ನಾವೊಂದು ಈ ಕಾರ್ಯಕ್ರಮ ವಿದಾಯ ನೀಡ್ತೀನಿ. ಜೈ ಹಿಂದ್, ಭಾರತ್ ಮಾತಾ ಕಿ ಜೈ. ಕಾರ್ಯಕ್ರಮದಲ್ಲಿ ವಿವೇಕಾನಂದ ಯುವಕ ಸಂಘದ ಪ್ರಧಾನ ಕಾರ್ಯದರ್ಶಿ ಚೇತನ್ ST, ವರುಣ್ ಚಕ್ರವರ್ತಿ, ಕುಮಾರ್ M, ಪ್ರಸನ್ನ, ಅರುಣ ಮುಂತಾದವರು ಉಪಸ್ಥಿತರಿದ್ದರು.